ಗ್ರಾಮ ಪಂಚಾಯಿತಿ ಚುನಾವಣೆ ಕಾರ್ಯವು ಈಗಾಗಲೇ ಪ್ರಗತಿಯಲ್ಲಿದ್ದು ಒಂದು ಶೆಡ್ಯೂಲ್ ಕೂಡ ಸ್ಟಾರ್ಟ್ ಆಗಿದೆ ಒಂದು ನಾಮಿನೇಷನ್ ಫೈಲ್ ಮಾಡುವ ದಿನಾಂಕ ಪ್ರಾರಂಭವಾಗಿದೆ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರು ಎಲ್ಲರಿಗೂ ಕೂಡ ಈ ಒಂದು ಚುನಾವಣಾ ಆದೇಶಗಳು ಬರ್ತಾ ಇದ್ದು ವಿವಿಧ ಹಂತಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಚುನಾವಣೆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಆದೇಶ ಇದೆ ಈ ಒಂದು ಮಧ್ಯದಲ್ಲಿ ಚುನಾವಣೆ ಆಯೋಗದಿಂದ ಬಂದಿರುವಂಥ ಕೆಲವೊಂದು ಆದೇಶಗಳಲ್ಲಿ ತೀವ್ರತರ ಕಾಯಿಲೆಗಳಿಂದ ಬಳಲುತ್ತಿರುವ ಶಿಕ್ಷಕರು ವಿಶೇಷ ಅಗತ್ಯವುಳ್ಳ ಅಂದರೆ ಪಿ ಎಲ್ ಶಿಕ್ಷಕ ಶಿಕ್ಷಕರಿಗೆ ಹಾಗೂ ಐವತ್ತು ವರ್ಷಕ್ಕಿಂತ ಮೇಲೆ ಇರುವ ಗುರುಗಳು ಗುರುಮಾತೆಯರಿಗೆ ಗರ್ಭಿಣಿ ಶಿಕ್ಷಕರಿಗೆ ಹಾಗೂ ಎರಡು ವರ್ಷ ಮಗು ಹೊಂದಿರುವ ಶಿಕ್ಷಕಿಯರಿಗೂ ಕೂಡ ಚುನಾವಣಾ ಆದೇಶಗಳು ಬಂದಿರುವಂಥದ್ದನ್ನು ಗಮನಿಸಿದ್ದೇವೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣಾ ಕರ್ತವ್ಯಕ್ಕೆ ಈಗ ಕೆಳಗಡೆ ಸೂಚಿಸಿರುವಂತಹ ಐದು ರೀತಿಯ ಒಂದು ಶಿಕ್ಷಕರನ್ನು ಐದು ವಿಭಾಗದ ಶಿಕ್ಷಕರನ್ನು ವಿಶೇಷವಾಗಿ ಈ ಒಂದು ಚುನಾವಣಾ ಕರ್ತವ್ಯಕ್ಕೆ ಒಂದು ನಿಯೋಜನೆ ಮಾಡಬಾರದು ಎಂಬುವ ನಿಟ್ಟಿನಲ್ಲಿ ಅನೇಕ ಮನವಿಗಳು ಈಗಾಗಲೇ ಒಂದು ಚುನಾವಣೆ ಆಯೋಗಕ್ಕೆ ಬರ್ತಾ ಇದ್ದು ಈ ಒಂದು ಐದು ಅಗತ್ಯವುಳ್ಳ ಶಿಕ್ಷಕರಿಗೆ ಈ ಒಂದು ಚುನಾವಣಾ ಕರ್ತವ್ಯಕ್ಕೆ ವಿನಾಯಿತಿ ನೀಡುವ ಬಗ್ಗೆ ಶೀಘ್ರದಲ್ಲೇ ಚುನಾವಣೆ ಆಯೋಗದಿಂದ ಒಂದು ಆದೇಶ ಕೂಡ ಕೊಡಲಾಗಿದೆ ಸೊ ಯಾವೆಲ್ಲ ಒಂದು ಶಿಕ್ಷಕರನ್ನು ಈ ಚುನಾವಣೆ ಆಯೋಗದಿಂದ ಈ ಕರ್ತವ್ಯಕ್ಕೆ ನಿಯೋಜಿಸಿದ್ದಾರೆ ಹಾಗೂ ಅವರನ್ನು ಯಾವ ರೀತಿ ಈ ಆಯೋಗದಿಂದ ವಿನಾಯಿತಿ ನೀಡುತ್ತಾರೆ ಎಂಬ ಒಂದು ಕ್ರಮವನ್ನು ಮುಂಬರುವ ದಿನಗಳಲ್ಲಿ ಕಾಯ್ದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ತೀವ್ರತರ ಕಾಯಿಲೆ ವಿಶೇಷ ಅಗತ್ಯವುಳ್ಳ ಗರ್ಭಿಣಿ ಹಾಗೂ ಫೀಡಿಂಗ್ ಬೇಬೀಸ್ ಈ ಒಂದು ಶಿಕ್ಷಕರಿಗೆ ವಿನಾಯಿತಿ ನೀಡಲಿ ಹಾಗೂ ಈ ಮೂಲಕ ಶಿಕ್ಷಕರ ಒಂದು ಬೇಡಿಕೆಗೆ ಸ್ಪಂದನೆಯನ್ನು ಕೂಡ ಆಯೋಗ ಶೀಘ್ರದಲ್ಲೇ ನೀಡುತ್ತೆ ಅಂತ ಹೇಳ್ತಾ ಧನ್ಯವಾದಗಳು